ರಂಗದಲ್ಲಿ ಪ್ರತಿ ಶುಕ್ರವಾರ ಇವತ್ತು ನೋಡ್ತಾ ಇದ್ದರೆ 4-5 ಸಿನಿಮಾಗಳು ಬಿಡುಗಡೆ ಆಗುತ್ತೆ. ಒಂದಷ್ಟು ಸಿನಿಮಾಗಳು ಗಳಿಕೆಯಲ್ಲಿ ದಾಖಲೆ ಮಾಡುತ್ತೆ, ಒಂದಷ್ಟು ಸಿನಿಮಾಗಳು ಪ್ರೇಕ್ಷಕರ ಮನಸ್ಸಲ್ಲಿ ನಿಲ್ಲುತ್ತೆ, ಒಂದಷ್ಟು ಸಿನಿಮಾಗಳು ಬಂದಿದ್ದು ಹೋಗಿದ್ದು ಗೊತ್ತಾಗಲ್ಲ. ಆದರೆ ಕೆಲವು ಸಿನಿಮಾಗಳು ಕೆಲವು ದಾಖಲೆಗಳನ್ನು ಕೆಲವು ವಿಶೇಷತೆಗಳನ್ನು ತನ್ನ ಹೆಸರಲ್ಲಿ ತಾನೇ ಬರ್ಕೊಳ್ಳುತ್ತೆ ಅಂಥ ಒಂದಷ್ಟು ಸಿನಿಮಾಗಳಿದ್ದೆ. ಆ ಸಾಲಿಗೆ ಸೂರ್ಯವಂಶ ಸೇರ್ಪಡೆ ಆಗುತ್ತೆ ನನ್ನ ಪ್ರಕಾರ. ನಾವು ಈ ಸಿನಿಮಾ ಮುಹೂರ್ತ ಮಾಡುವಾಗ ಇದು ದೊಡ್ಡ ಮಟ್ಟದ ಯಶಸ್ಸಾಗುತ್ತೆ ಅಂತಲೋ, ದಾಖಲೆಗಳು ನಿರ್ಮಾಣ ಆಗುತ್ತೆ ಅಂತಲೋ, ಇದರಿಂದ ಬಹಳಷ್ಟು ಜನಕ್ಕೆ ಮರುಜನ್ಮ ಸಿಗುತ್ತೆ ಅಂತಲೋ ನಾವು ಅಂದ್ಕೊಂಡಿರಲಿಲ್ಲ. ಒಂದು ಸಿನಿಮಾ ಅಂತ ನಾವು ಮಾಡಿದ್ವಿ ಅಷ್ಟೇ. ಆದರೆ ಸಿನಿಮಾ ಮಾಡ್ತಾ 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 ದಾಖಲೆಗಳು ನಮಗೇ ಗೊತ್ತಿಲ್ಲದಂಗೆ ಅದು ಆರಂಭ ಆಗ್ತಾ ಹೋಯಿತು. ಮೊದಲಿಗೆ ನನಗೆ ವೈಯಕ್ತಿಕವಾಗಿ ಈ ಸಿನಿಮಾ ಒಂದು ದೊಡ್ಡ ಸ್ಟಾರ್ಡಮ್ನ ತಂದುಕೊಡ್ತು. ಯಾಕೆಂದರೆ ಚೈತ್ರದ ಪ್ರೇಮಾಂಜಲಿಯ ನಂತರ ಒಂದಷ್ಟು ಸಿನಿಮಾಗಳು ನನ್ನ ಸಾಧಾರಣ ಸಿನಿಮಾದು ಆಗಿದ್ವು. ಒಂದು ಭಾಮ ಸತ್ಯಭಾಮ ಆಗಿರ್ಬೋದು, ಒಂದು ತವರಿನ ತೊಟ್ಲು ಆಗಿರ್ಬೋದು, ಶತದಿನೋತ್ಸವ ಕಂಡಿರ್ಬೋದು, ದೊಡ್ಡ ಮಟ್ಟಕ್ಕೆ ನಾನು ಬೆಳಕಿಗೆ ಬರುವಂಥ ಸಿನಿಮಾ ಸಿಗಲಿಲ್ಲ. ನನ್ನದೇ ನಿರ್ಮಾಣದ ವೀರಪ್ಪ ನಾಯಕ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡಿತು. ಆ ಸಿನಿಮಾ ಹಿಂದೆಯೇ ಬ್ಯಾಕ್ ಟು ಬ್ಯಾಕ್ ಸೂರ್ಯವಂಶ ಬಂತು. ಸೂರ್ಯವಂಶ ಇದು ಪಕ್ಕ ಕಮರ್ಷಿಯಲ್ ಕಮರ್ಷಿಯಲ್ ಅನ್ನೋಕ್ಕಿಂತಲೂ ಒಂದು ಮೌಲ್ಯವನ್ನು ಹೊತ್ಕೊಂಡಿರೋಂಥ ಸಿನಿಮಾ. ನಾನು ಯಾಕೆ ಈ ವಿಚಾರ ಹೇಳ್ತೀನಿ ಅಂದರೆ, ಮೊನ್ನೆ ಒಂದು ವಿಶೇಷತೆ ಸಿಕ್ತು. ಈ ಸಿನಿಮಾ 20 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಒಬ್ಬರೊಂದು ಸುದ್ದಿಯನ್ನು ಹೊರಹಾಕಿದರು. ಏನು ಅಂದರೆ, ಒಂದು ವಾಹಿನಿಯಲ್ಲಿ ಈ ಸಿನಿಮಾ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ಆ ವಾಹಿನಿಯಲ್ಲಿ ಅತಿ ಹೆಚ್ಚು ಬಾರಿ ಟೆಲಿಕಾಸ್ಟ್ ಆದಂಥ ಮೊದಲನೇ ಸಿನಿಮಾ ಇದು ಅಂಥೇಳಿ ಅತಿ ಹೆಚ್ಚು ಬಾರಿ ಟೆಲಿಕಾಸ್ಟ್ ಆದ್ದು. ಪ್ರತಿ ಸಲ ಟೆಲಿಕಾಸ್ಟ್ ಮಾಡುವಾಗಲೂ ಕೂಡ ಅದರ ರೇಟಿಂಗ್ ಮಾತ್ರ ಇಳಿಯೋದೇ ಇಲ್ಲಂತೆ. ಆ ರೀತಿ ಅದರ ಮೌಲ್ಯವನ್ನು ಮತ್ತು ಅದರ ತಾಕತ್ತನ್ನು ಹಾಗೆ ಉಳಿಸ್ಕೊಂಡಿರೋ ವಿಶೇಷವಾದ ಸಿನಿಮಾ ಇದು. ಈ ಥರದೊಂದು ಸಿನಿಮಾ ನನಗೆ ನಿರ್ದೇಶನ ಸಿಕ್ಕಿದೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಮತ್ತು ಇಲ್ಲಿ ಈ ಸಿನಿಮಾದ ವಿಶೇಷತೆ ಸನ್ಮಾನಿಸಿ ಹೆಚ್ ಡಿ ಕುಮಾರಸ್ವಾಮಿ ಅವರು, ಅವರ ನಿರ್ಮಾಣದ ಮೊದಲನೇ ಸಿನಿಮಾ ಇದು. ಯಾಕೆ ವಿಶೇಷತೆ ಅಂತ ಹೇಳೋಕೆ ಹೊರಟೆ ಅಂದರೆ, ಅವ್ರಿಗೊಂದು ಪ್ಯಾಷನ್ ಸಿನಿಮಾ ಮಾಡೋದು. ಅಂದರೆ ಅವ್ರು ಬರೋವಾಗಲೇ ಸಿನಿಮಾ ಒಂದು ಗುಣಾಕಾರ ಭಾಗಕಾರ ಇಟ್ಕೊಂಡು ಈ ಸಿನಿಮಾ ಇಷ್ಟರಲ್ಲಿ ವ್ಯಾಪಾರ ಮಾಡುತ್ತೆ, ಇಷ್ಟು ಖರ್ಚು ಮಾಡಬೇಕು, ಇದೆಲ್ಲ ಇಟ್ಕೊಂಡು ಬರೋದೇ ಇಲ್ಲ. ಸಿನಿಮಾ ಚೆನ್ನಾಗಿ ಮಾಡಿ, ಸಿನಿಮಾ ಚೆನ್ನಾಗಿ ಮಾಡಿ ಇಷ್ಟು ಹೇಳ್ತಿದ್ರು. ಯಾಕೆಂದರೆ ವೀರಪ್ಪ ನಾಯಕ ಸಿನಿಮಾ ಏನು ಗಳಿಕೆ ಮಾಡ್ತು ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದರೆ ನನ್ನದೇ ನಿರ್ಮಾಣ ಸಿನಿಮಾ ಅದು, ನನ್ನದೇ ನಿರ್ದೇಶನ ಸಿನಿಮಾ. ಇವರು ಸಿನಿಮಾ ಮಾಡೋಕ್ಕೆ ಬಂದಾಗ ಗಳಿಕೆಯ ಮಿತಿಯನ್ನು ದಾಟ್ತಾ ಇದ್ದರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ವಿಷ್ಣು ಸರ್ಗೆ ಮಾರ್ಕೆಟ್ ಇಷ್ಟಿದೆ, ಸ್ವಲ್ಪ ನೋಡ್ಕೊಂಡು ಮಾಡೋಣ ಸರ್ ಅಂತ. ಅವರು ಒಂದೇ ಮಾತು ಹೇಳಿದ್ರು, ನನಗೆ ಮಾರ್ಕೆಟ್ ಬಗ್ಗೆ ಚಿಂತೆ ಇಲ್ಲ, ಸಿನಿಮಾ ಚೆನ್ನಾಗಿ ಮಾಡಿ ಇಷ್ಟೇ ಹೇಳಿದರು. ರಿಚ್ಚಾಗಿ ಮಾಡಿ, ಒಳ್ಳೊಳ್ಳೆ ಕಲಾವಿದರು ಹಾಕ್ಕೊಳ್ಳಿ, ಒಳ್ಳೊಳ್ಳೆ ಲೊಕೇಶನ್ಗೆ ಹೋಗೋಣ, ಒಳ್ಳೆ ಮ್ಯೂಸಿಕ್ ಮಾಡಿ, ಹೀಗೆ ಎಲ್ಲವೂ ಕೂಡ ವಿಶೇಷವಾಗಿರಬೇಕು ಅಂತ ಅವರು ಕನಸು ಕಾಣ್ತಾ ಇದ್ರು. ಸೊ ಪ್ಯಾಷನ್ ಪ್ರೊಡ್ಯೂಸರ್ ಅವರು. ಹಾಗಾಗಿ ನಾವು ಮೊಟ್ಟ ಮೊದಲನೇ ಸಲ ಪೊಳ್ಳಾಚಿ ಅಂತ ಒಂದು ಸುಂದರವಾದ ಹೊರಾಂಗಣದಲ್ಲಿ ನಾವು ಸಿನಿಮಾ ನಿರ್ಮಾಣ ಮಾಡಿದಲ್ಲಿ ಚಿತ್ರೀಕರಣ ಮಾಡಿದ್ವಿ ನಾವು. ಹಾಗಾಗಿ ನೀವು ಈಗಾಗಲೇ ನೋಡಿದೆ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ 16 ಕೋಟಿ ಗಳಿಕೆ ಆಗಿದೆ ಅಂಥೇಳಿ. ನೀವು ನೆನಪಿರಲಿ, ಅವತ್ತಿನ ಕಾಲಕ್ಕೆ 16 ಕೋಟಿ ಅಂದರೆ ಇವತ್ತು ಅದು ಎಷ್ಟು ಗಳಿಕೆ ಅಂಥೇಳಿ. ಭಾಳಷ್ಟು ಜನಕ್ಕೆ ಈ ಸಿನಿಮಾ ಜೀವ ಮತ್ತು ಜೀವನ. ತುಂಬ ಡಿಸ್ಟ್ರಿಬ್ಯೂಟರ್ಸು, ಭಾಳಷ್ಟು ಜನ ಇಂಡಸ್ಟ್ರಿನೇ ಬೇಡ ಬಿಟ್ಟು ಹೋಗಬೇಕು ಅಂತಿದ್ದವ್ರಿಗೆಲ್ಲ ಈ ಸಿನಿಮಾ ತಗೊಂಡು ಮತ್ತೆ ಅವರು ದೊಡ್ಡ ಮಟ್ಟಕ್ಕೆ ಮೇಲೆ ಬಂದರು. ಇವೆಲ್ಲ ನಾವು ಕಣ್ಮುಂದೆ ನೋಡ್ತಾ ಇದ್ವಿ. ಮತ್ತು ಜಂಕಾರ್ ಸಂಸ್ಥೆ, ಆಡಿಯೋ ಸಂಸ್ಥೆ, ಈ ಹಿಂದೆ ಅವರು ಒಂದಷ್ಟು ಸಿನಿಮಾಗಳನ್ನು ತೊಗೊಂಡಿದ್ರು ಈ ಸಿನಿಮಾಕ್ಕೆ ಮೊದಲು, ಎಲ್ಲ ಕಳ್ಕೊಂಬಿಟ್ಟಿದ್ರು. ಕಳ್ಕೊಂಡು ತುಂಬ ಶೋಚನೀಯ ಸ್ಥಿತಿ ಅವಾಗ ಅವ್ರಿಗೆ. ಯಾವುದೋ ಒಂದು ಸಿನಿಮಾಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ರು ಅವರು, ಆ ಸಿನಿಮಾ ಬರಲಿಲ್ಲ ಅವ್ರಿಗೆ. ಈ ಸಿನಿಮಾ ತೊಗೊಂಡ್ರು. ಈ ಸಿನಿಮಾ ಆಡಿಯೋದಿಂದ ಅವರೆಲ್ಲ ಸಾಲಗಳನ್ನು ತೀರಿಸಿ ಅವರೇ ಬಂದು ನಮ್ಗೆ ಹೇಳಿದ್ರು, ಸರ್ ನನ್ನ ಸಾಲಗಳೆಲ್ಲ ತೀರೋಯ್ತು ಈ ಸಿನಿಮಾ ಅಂತೇಳಿ. ಹಾಗೆ ಈ ಸಿನಿಮಾ ಬಂದು ಒಂದು ಸಿನಿಮಾ ಗೆದ್ದಾಗ ಅದರಿಂದ ಎಷ್ಟು ಜನಕ್ಕೆ ಬದುಕು ಸಿಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ದೊಡ್ಡ ಉದಾಹರಣೆ. ಇಶಾ ಕೋಪಿಕರ್ ಡೆಬ್ಯೂ ಈ ಸಿನಿಮಾ,
ಮೊದಲನೇ ಸಿನಿಮಾ ಭಾಷೆ ಬರಲ್ಲ ಅವರಿಗೆ. ಭಾಷೆ ಬರದೇ ಹೋದರೂ ಕೂಡ ಅಭಿನಯದ ಆ ಚೌಕಟ್ಟಿನಲ್ಲಿ ಅವರು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ನೀವು ನೋಡಿರ್ತೀರಿ. ಹಾಗಾಗಿ ವಿಶೇಷತೆ ಆ ಅಮ್ಮ ಈ ಸಿನಿಮಾ ಮೊದಲನೇ ಸಿನಿಮಾ ಮತ್ತು ಮನೋಹರ್ ವಿ ಮನೋಹರ್ ವಿ ಮನೋಹರ್ ಅವರು ನನ್ನ ಬಹಳ ವರ್ಷದ ಗೆಳೆಯರು. ನಾವು ಅಷ್ಟೇ ನಾನು ಅಸ್ಟ್ಯಾಂಡ್ ಡೈರೆಕ್ಟರ್ ಆಗಿದ್ದಾಗ ಅವರು ಅಸ್ಟ್ಯಾಂಡ್ ಡೈರೆಕ್ಟರ್ ಆಗಿದ್ದರು. ಹಾಡುಗಳು ಬರೆದಿದ್ದರು, ಅನುಭವ ಹಾಡು ಒಂದು ತುಂಬ ಒಳ್ಳೆ ಹಾಡು ಬರೆದಿದ್ದರು, ಪರಿಚಯ ಇತ್ತು ನನಗೆ. ಅದಾದ ನಂತರ ನಾನು ನಿರ್ದೇಶಕನಾದೆ, ಅವರು ಬ್ಯುಸಿ ಆದರು. ಈ ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ವಿ. ಸೂರ್ಯವಂಶ ಅವ್ರಿಗೂ ಕೂಡ ಪುನರ್ಜನ್ಮ ಕೊಡ್ತು. ಜನ್ಮದ ಜೋಡಿಯ ನಂತರ ಜನ್ಮದ ಜೋಡಿ ಮ್ಯಾಸ್ಯೂ ಅಂದರೆ ದೊಡ್ಡ ಹಿಟ್ ಅದು. ಅದಾದ ನಂತರ ಅವರಿಗೆ ದೊಡ್ಡ ಬ್ರೇಕ್ ಕೊಡೋವಂಥ ಸಿನಿಮಾಗಳು ಯಾವುದೂ ಸಿಕ್ಕಿರಲಿಲ್ಲ. ಸೂರ್ಯವಂಶ ತುಂಬ ದೊಡ್ಡ ಬ್ರೇಕ್ ಸಿಕ್ತು ಅವರಿಗೆ. ಒಳ್ಳೆ ಹಾಡುಗಳನ್ನು ಮಾಡಿಕೊಟ್ರು, ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಮಾಡಿಕೊಟ್ರು. ನನಗೆ ಚೆನ್ನಾಗಿ ನೆನಪಿದೆ, ಪ್ರಸಾದ್ ಸ್ಟುಡಿಯೋಲಿ ರೀರೆಕಾರ್ಡಿಂಗ್ ಮಾಡ್ತಾಯಿದ್ವಿ. ಯೂಶ್ವಲಾಗಿ ಅವತ್ತಿನ ಕಾಲಕ್ಕೆ 3 ದಿನಕ್ಕೆ ಒಂದು ಸಿನಿಮಾ ರೀರೆಕಾರ್ಡಿಂಗ್ ಆಗೋದು. ಇದು 1 ವಾರ ಆಗೋಯಿತು, ಯಾಕೆಂದರೆ ತುಂಬ ಕ್ಲೀನಾಗಿ ನೋಟ್ಸ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ಹಾಗಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಸಿನಿಮಾಗೆ ತುಂಬ ಹೆಲ್ಪ್ ಮಾಡಿತು.